ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆರ್ ಚಾನಲ್ ಈ ವಿಡಿಯೋದಲ್ಲಿ ನಾವು ಈಗ ಮಕ್ಕಳಿಗೆ ತುಂಬ ಜನ ಕೇಳಿರ್ತೀರ ಸ್ಕ್ಯಾನ್ ಮಾಡಿಸೋದಕ್ಕೆ ಹೋದಾಗ ಆ ಮಗುಗೆ ಕಿಡ್ನಿಯಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿರ್ತಾರೆ ಒಂದೊಂದು ಮಗುಗೆ ಕಿಡ್ನಿ ಸೈಜ್ ಸ್ವಲ್ಪ ಬೇರೆ ಇದೆ ಇಲ್ಲಾಂದರೆ ಕಿಡ್ನಿಯಲ್ಲಿ ನೀರಿರೋ ರೀತಿ ಇದೆ ಕಿಡ್ನಿ ಸ್ವಲ್ಪ ಊತ ಬಂದಿದೆ ಈ ರೀತಿ ಎಲ್ಲನೂ ಕೇಳಿರ್ತೀರ ಯಾಕೆ ಈ ರೀತಿ ಮಕ್ಕಳಿಗೆ ಕಿಡ್ನಿಯಲ್ಲಿ ಪ್ರಾಬ್ಲಮ್ಸ್ ಬರುತ್ತೆ ಈ ರೀತಿಯೆಲ್ಲ ಆದಾಗ ನೆಕ್ಸ್ಟು ಏನೆಲ್ಲ ತೊಂದರೆ ಆಗ್ಬೋದು ನಾವು ಆ ಸಮಯದಲ್ಲಿ ಏನು ಮಾಡಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದಲನೇದಾಗಿ ನಮ್ಮ ದೇಹದಲ್ಲಿರುವಂಥ ಕಿಡ್ನಿ ಯಾವ ರೀತಿಯೆಲ್ಲ ಫಂಕ್ಷನ್ ಕೆಲಸ ಮಾಡುತ್ತೆ ಅಂತ ಹೇಳಿ ತಿಳ್ಕೊಳ್ಳೋಣ ಇದು ನಮ್ಮ ದೇಹದಲ್ಲಿರೋ ಟಾಕ್ಸಿನ್ಸ್ ಅಂದರೆ ಈಗ ಕೆಟ್ಟದೆಲ್ಲ ಇರುತ್ತಲ್ವ ಅದನ್ನೆಲ್ಲಾನು ಯೂರಿನ್ ಮೂಲಕ ಹೊರಗಡೆ ತಗೊಂಬರತ್ತೆ ಮತ್ತು ನಮ್ಮ ದೇಹದಲ್ಲಿರುವಂಥ ಎಲೆಕ್ಟ್ರೋಲೈಟ್ಸ್ನ ನಿಯಂತ್ರಣೆ ಮಾಡುತ್ತೆ ಮತ್ತು ಅದೇ ರೀತಿ ಎಲ್ಲ ಮಿನರಲ್ಸ್ನು ಇದು ಬ್ಯಾಲೆನ್ಸ್ ಮಾಡ್ತಿರತ್ತೆ ನೆಕ್ಸ್ಟ್ ನಮಗೆ ರೆಡ್ ಬ್ಲಡ್ ಸೆಲ್ಸ್ ಇರುತ್ತೆ ಅಲ್ವಾ ಸೊ ಇದನ್ನು ಪ್ರೊಡ್ಯೂಸ್ ಮಾಡೋದಕ್ಕೂ ಸಹ ಈ ಕಿಡ್ನೀಸ್ ಅನ್ನೋದು ನಮಗೆ ಹೆಲ್ಪ್ ಮಾಡ್ತಿರತ್ತೆ ಈ ರೀತಿ ಏಳು ರೀತಿಯಾದ ಫಂಕ್ಷನ್ಸ್ನ ಈ ಕಿಡ್ನಿ ನಮಗೆ ಮಾಡ್ತಿರತ್ತೆ ಸೊ ಈ ಕಿಡ್ನೀಸು ಕರೆಕ್ಟಾಗಿ ಕೆಲಸ ಮಾಡಿದಾಗ ಮಾತ್ರ ನಾವು ತುಂಬ ಆರೋಗ್ಯವಾಗಿರೋದಕ್ಕೆ ಆಗುತ್ತೆ ಈ ಕಿಡ್ನೀಸು ಮಕ್ಕಳಲ್ಲಿ ಯಾವಾಗ ಫಾರ್ಮ್ ಆಗೋದಕ್ಕೆ ಶುರುವಾಗುತ್ತೆ ಅಂತ ಹೇಳಿದ್ರೆ ಮೊದಲನೇ ತಿಂಗಳಲ್ಲೇ ಮಕ್ಕಳಿಗೆ ಇದು ಗ್ರೋತ್ ಆಗೋದಕ್ಕೆ ಶುರುವಾಗಿರುತ್ತೆ ಸೊ ಆಗಲಿಂದ ಮಕ್ಕಳಿಗೆ ಇದು ಗ್ರೋತ್ ಹಾಕ್ಕೊಂಡು ಡೆವಲಪ್ ಆಗ್ತಾ ಬರ್ತಿರುತ್ತೆ ನೆಕ್ಸ್ಟ್ ಈಗ ಕಿಡ್ನಿ ಪ್ರಾಬ್ಲಮ್ಸ್ ಅಂದರೆ ಏನು ಅನ್ನೋದ್ರ ಬಗ್ಗೆ ನಾವು ಕರೆಕ್ಟಾಗಿ ತಿಳ್ಕೊಳ್ಳೋಣ ಈಗ ಈ ಕಿಡ್ನೀಸ್ ಈ ಫಂಕ್ಷನ್ಸ್ ಎಲ್ಲ ಮಾಡುತ್ತೆ ಅಲ್ವಾ ಈ ರೀತಿ ಇದು ಸರಿಯಾಗಿ ಕೆಲಸ ಮಾಡದಿದ್ದಾಗ ನಮಗೆ ಪ್ರಾಬ್ಲಮ್ಸ್ ಬರೋದಕ್ಕೆ ಶುರುವಾಗುತ್ತೆ ಅದೇ ಮಕ್ಕಳಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ ಈ ಕಿಡ್ನೀಸ್ ಫಾರ್ಮ್ ಆಗುವಾಗ ಅದು ಕರೆಕ್ಟಾಗಿ ಫಾರ್ಮ್ ಆಗೋದಿಲ್ಲ ಸೊ ಆ ಸಮಯದಲ್ಲೂ ಸಹ ಮಕ್ಕಳಿಗೆ ಕಿಡ್ನಿ ಪ್ರಾಬ್ಲಮ್ಸ್ ಅನ್ನೋದು ಬರ್ತಿರುತ್ತೆ ಇದರಲ್ಲಿ ಏನು ಮೇನಾಗಿ ಆಗಿ ಸಮಸ್ಯೆ ಬರುತ್ತೆ ಅಂದರೆ ಕೆಲವ್ರಿಗೆ ಸೈಜ್ ಅನ್ನೋದು ಈಕ್ವಲ್ ಆಗಿ ಇರೋದಿಲ್ಲ ಒಂದು ಕಿಡ್ನಿ ಒಂದು ಸೈಜ್ ಇರುತ್ತೆ ಮತ್ತೊಂದು ಕಿಡ್ನಿ ಇನ್ನೊಂದು ಸೈಜ್ ಇರುತ್ತೆ ನಾವು ಎಷ್ಟೇ ಹೆಲ್ದಿಯಾಗಿದ್ದರೂ ನಾವು ಎಷ್ಟೇ ಕೇರ್ಫುಲ್ಲಾಗಿ ನೋಡಿಕೊಂಡ್ರು ಒಮ್ಮೊಮ್ಮೆ ಈ ರೀತಿ ಮಕ್ಕಳಿಗೆ ಕಿಡ್ನಿ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಅದು ನಮ್ಮ ಜೆನೆಟಿಕ್ ವೈಸ್ ಆಗೂ ಬರ್ಬೋದು ಸೊ ನಮ್ಮಲ್ಲಿ ಯಾರಿಗಾದ್ರೂ ಈ ಸಮಸ್ಯೆ ಇದ್ದರೆ ಮಗುಗೂ ಸಹ ಬರೋ ಚಾನ್ಸಸ್ ಇರುತ್ತೆ ಇದಕ್ಕೆ ಬೆಸ್ಟ್ ಆಪ್ಷನ್ ಏನು ಪ್ರೆಗ್ನೆನ್ಸಿ ಟೈಮಲ್ಲಿ ಅಂತ ಹೇಳಿದ್ರೆ ನಾವು ಯಾವಾಗೆಲ್ಲ ನಮಗೆ ಡಾಕ್ಟರ್ಸು ಚೆಕಪ್ ಮಾಡೋದಕ್ಕೆ ಹೇಳ್ತಾರೋ ಮತ್ತು ಸ್ಕ್ಯಾನ್ ಮಾಡೋದಕ್ಕೆ ಹೇಳ್ತಾರೋ ಆಗೆಲ್ಲ ಮಿಸ್ ಮಾಡದೆ ನಾವು ಪ್ರತಿಯೊಂದನ್ನು ಮಾಡಿಸ್ತಾ ಇದ್ರೆ ಈ ರೀತಿ ಏನಾದರೂ ಚಿಕ್ಕ ಸಮಸ್ಯೆ ಇದ್ದಾಗ ನಾವು ಮೊದಲೇ ತಿಳ್ಕೊಂಡು ಅದಕ್ಕೆ ಆ ತಕ್ಷಣವೇ ಟ್ರೀಟ್ಮೆಂಟ್ ತಗೊಳ್ರೆ ಇದು ಸರಿ ಹೋಗ್ತಿರುತ್ತೆ ಸೊ ಈ ಕಿಡ್ನಿ ಪ್ರಾಬ್ಲಮ್ಸಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಇರುತ್ತೆ ಅಂತ ಹೇಳಿದ್ರೆ ಕೆಲವ್ರಿಗೆ ಹೇಳ್ತಿರ್ತಾರೆ ಆ ಕಿಡ್ನಿ ಸ್ವೆಲ್ಲಿಂಗ್ ಅಂದರೆ ಒಂದು ಕಿಡ್ನಿ ಊತ ಬಂದಿರೋ ರೀತಿ ಕಾಣಿಸ್ಕೊಳ್ತಿದೆ ಅಂತಲೂ ಹೇಳ್ತಾರೆ ಇನ್ನೂ ಕೆಲವ್ರಿಗೆ ಕಿಡ್ನಿ ಮೇಲೆ ಗುಳ್ಳೆ ರೀತಿ ಕಾಣಿಸ್ಕೊಳ್ತಿದೆ ಅಂತಲೂ ಹೇಳ್ತಾರೆ ಅದು ಬಂದು ತುಂಬ ಜಾಸ್ತಿ ಆದಾಗ ಈಗ ದ್ರಾಕ್ಷಿ ಹಣ್ಣುಗಳು ಯಾವ ರೀತಿ ಇರುತ್ತೆ ಆ ರೀತಿಯೂ ತುಂಬಾ ಓವರ್ ಆಗಿ ಗುಳ್ಳೆಗಳೂ ಕಾಣಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಈ ಮೂರು ತರಹದ ಕಿಡ್ನಿ ಪ್ರಾಬ್ಲಮ್ಸ್ ಮಕ್ಕಳಲ್ಲಿ ಬರೋ ಚಾನ್ಸಸ್ ಹೆಚ್ಚಾಗಿ ಇರುತ್ತೆ ಯಾವ ರೀಸನ್ನಿಂದ ಮಗುಗೆ ಈ ರೀತಿ ಕಿಡ್ನಿ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಹೇಳಿದ್ರೆ ಈಗ ಮಗು ಯೂರಿನ್ ಪಾಸ್ ಮಾಡಿದಾಗ ಅದು ಹೊರಗಡೆ ಬರಬೇಕು ಆ ರೀತಿ ಬರದೆ ಅದು ಮತ್ತೆ ಕಿಡ್ನಿಗೆ ವಾಪಸ್ ಹೋದಾಗ ಮಗುಗೆ ಆ ಕಿಡ್ನಿ ಸ್ವೆಲ್ಲಿಂಗ್ ಕಿಡ್ನಿ ಊತ ಬರೋ ರೀತಿ ಆಗ್ತಿರುತ್ತೆ ಮತ್ತು ಈ ಜೆನೆಟಿಕ್ ಪ್ರಾಬ್ಲಮ್ಸಿಂದ ಮಕ್ಕಳಿಗೆ ಆ ಕಿಡ್ನಿ ಮೇಲೆ ಆ ಗುಳ್ಳೆ ರೀತಿ ಬರೋದು ಈ ರೀತಿ ಎಲ್ಲಾನು ಆಗ್ತಿರತ್ತೆ ನೆಕ್ಸ್ಟು ಆ ಕಿಡ್ನಿ ಕರೆಕ್ಟಾಗಿ ಮಗುಗೆ ಫಾರ್ಮ್ ಆಗದೆ ಅದು ಕರೆಕ್ಟಾಗಿ ಕೆಲಸ ಮಾಡಿದಾಗ ತುಂಬ ಅದರ ಮೇಲೆ ಗುಳ್ಳೆ ರೀತಿ ಬಂದು ಆ ಗ್ರೇಪ್ಸ್ ರೀತಿ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗೋಗುತ್ತೆ ಸೊ ಇದಕ್ಕೆ ಸೊಲ್ಯೂಷನ್ ಒಂದೇ ಅಂತ ಹೇಳ್ಬೋದು ಈಗ ನಮಗೆ ಕರೆಕ್ಟಾಗಿ ಫಿಫ್ತ್ ಮಂತಲ್ಲಿ ಅಂದರೆ ಟ್ವೆಂಟಿ ವೀಕ್ಸಿಂದ ಒಂದು ಸ್ಕ್ಯಾನ್ ಮಾಡ್ತಾರೆ ಅಲ್ವಾ ಸೊ ಈ ಸ್ಕ್ಯಾನ್ ನಾವು ಮಾಡಿಸಿದಾಗ ಮಗುಗೆ ಪ್ರತಿಯೊಂದು ಬಾಡಿ ಪಾರ್ಟ್ಸು ಚೆಕ್ ಮಾಡ್ತಾರೆ ಸೊ ಅದರಲ್ಲಿ ಈ ಕಿಡ್ನಿ ಸೈಜು ಸಹ ಅವರು ಮೆನ್ಷನ್ ಮಾಡಿ ನೋಡ್ತಾರೆ ಅದರಲ್ಲಿ ಏನಾದರೂ ತೊಂದರೆ ಇದ್ದರೆ ನಿಮಗೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿ ಡಾಕ್ಟರ್ಸು ರೆಕಮೆಂಡ್ ಮಾಡ್ತಾರೆ ಕೆಲವೊಂದಕ್ಕೆ ಟ್ರೀಟ್ಮೆಂಟ್ ಇದೆ ಕೆಲವೊಂದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಸೊ ಸ್ಟಾರ್ಟಿಂಗ್ ಸ್ಟೇಜಸ್ಸಲ್ಲೇ ನೀವು ಇದನ್ನು ರೆಗ್ಯುಲರ್ ಆಗಿ ಚೆಕಪ್ ಮಾಡಿಸ್ತಿದ್ರೆ ನಿಮಗೆ ಡಾಕ್ಟರ್ ನೆಕ್ಸ್ಟ್ ಏನು ಮಾಡ್ತಿರಬೇಕು ಅನ್ನೋದನ್ನು ಸಜೆಸ್ಟ್ ಮಾಡ್ತಿರ್ತಾರೆ ಸೊ ಈ ರೀತಿ ಸಮಸ್ಯೆಗಳು ತುಂಬ ಹೆಚ್ಚಾಗಿ ಆಗದೇ ಇರಬೇಕು ಅಂತ ಹೇಳಿದ್ರೆ ನಿಮ್ಮ ಅಮಿನೋಟಿಕ್ ಫ್ಲೂಯಿಡ್ ಲೆವೆಲ್ಸ್ ಅನ್ನೋದು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕಾಗುತ್ತೆ ಸೊ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿಂದ ಚೆನ್ನಾಗಿ ನೀರು ಕುಡಿತಾ ಇರಿ ಅದೇ ರೀತಿ ವಾಕಿಂಗ್ನ ಕರೆಕ್ಟಾಗಿ ಇರಿ ಸೊ ಈ ರೀತಿ ಪ್ರಾಬ್ಲಮ್ಸ್ನ ಆದಷ್ಟು ಕಡಿಮೆ ಮಾಡ್ಕೊಳ್ಳೋ ಚಾನ್ಸಸ್ಸು ತುಂಬಾ ಇರುತ್ತೆ ಸೊ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದರೆ ಮರೀದೇ ವೀಡಿಯೋಗೆ ಒಂದು ಲೈಕ್ನ ಮಾಡ್ಕೊಳ್ಳಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮುಂದೆ ಇದೇ ರೀತಿ ಒಂದು ಇಂಟ್ರೆಸ್ಟಿಂಗ್ ಆ ಟಾಪಿಕ್ ಜೊತೆ ನಾನು ನಿಮಗೆ ಸಿಗ್ತೀನಿ ಪ್ಲೀಸ್ ಟೇಕ್ ಕೇರ್ ಬಾಯ್